ಸ್ನೇಹಿತರೆ, ನಾಳೆ ವಿಶೇಷವಾಗಿ ಏಕಾದಶಿ ಬುಧವಾರ ದಿವಸ ಪುಷ್ಯ ನಕ್ಷತ್ರದಲ್ಲಿ ಬಂದದ. ಈಗಾಗಲೇ ನಾನು ಏಕಾದಶಿ ಸಂಕಲ್ಪ ಏನು ಮಾಡಬೇಕು, ಅದರ ಕಥೆ ಏನು, ಅದರ ಹಿನ್ನೆಲೆ ಏನು, ಪೂರ್ಣ ವಿವರವಾಗಿ ಏಕಾದಶಿ ಬಗ್ಗೆ ತಿಳಿಸ್ಕೊಟ್ಟಿನಿ. ಅಕಸ್ಮಾತ್ ನೋಡಿಲ್ಲ ಅನ್ನೋದಾದರೆ ಈ ವಿಡಿಯೋ ಕೆಳಗೆ ಲಿಂಕನ್ನು ಶೇರ್ ಮಾಡಿರ್ತೀನಿ, ನೋಡ್ಬೋದು. ನಾಳೆ ದಿವಸ ನಿಮಗೆ ಹೇಳಿದೆ, ನಾಳೆ ನೆಲ್ಲಿಕಾಯಿ ವಿಶೇಷತೆ ಭಾಳ ಇರೋದ್ರಿಂದ ಅಮಲಕ್ಕೆ ಏಕಾದಶಿ ಅಂತ ಕರೀತೀವಿ. ನಾಳೆ ದಿವಸ ಸ್ನಾನ ಮಾಡಬೇಕಾದ್ರೆ ನೆಲ್ಲಿಕಾಯಿ ಹಚ್ಕೊಂಡು ಸ್ನಾನವನ್ನು ಅಂದರೆ ನೆಲ್ಲಿಕಾಯಿ ಚೂರ್ಣವನ್ನು ಮಾಡಿಕೊಂಡು ಹಚ್ಕೊಂಡು ಸ್ನಾನವನ್ನು ಮಾಡಿರಿ. ನೆಲ್ಲಿಕಾಯಿಂದ ಅಂದರೆ ಸ್ವಲ್ಪ ಬೆಲ್ಲವನ್ನು ಹಾಕಿ ಅದನ್ನು ಮಾಡ್ತೀವಿ, ಗುಳಂಬ ಅಂತ ಮಾಡ್ತೀವಿ, ಮುರಬ್ಬ ಅಂತ ಮಾಡ್ತೀವಿ, ಅದನ್ನು ನೈವೇದ್ಯ ಮಾಡ್ಬೋದು. ಭಗವಂತನಿಗೆ ನೆಲ್ಲಿಕಾಯಿಂದ ಆರತಿ ಮಾಡಿರಿ, ನಿಮ್ಮ ಎಲ್ಲ ಸಂಕಷ್ಟಗಳು ಕಳೀತದ ಅಂತ ಈಗಾಗಲೇ ಪೂರ್ಣ ವಿವರವಾಗಿ ಯಾಕೆ ಅಂಥೇಳಿ ತಿಳಿಸ್ಕೊಟ್ಟೇನಿ. ಜೊತೆಗೆ ಒಂದು ವಿಶೇಷವಾಗಿರುವಂಥ ಸ್ತೋತ್ರವನ್ನು ಹೇಳ್ಕೊಡ್ತೇನಿ ಅಂತ ಹೇಳಿದ್ದೆ. ನಾಳೆ ಏಕಾದಶಿ ದಿವಸ ದೇವ್ರ ಮುಂದೆ ನೆಲ್ಲಿಕಾಯಿ ದೀಪವನ್ನು ಹಚ್ಚಿ ಈ ಸ್ತೋತ್ರವನ್ನು ಪಾರಾಯಣ ಮಾಡಿರಿ, ನಿಮ್ಮ ಸಂಕಷ್ಟಗಳು ಕಳೀತದ. ಇನ್ನು ಸ್ತೋತ್ರವನ್ನು ಹೇಳೋಕ್ಕಿಂತ ಮುಂಚೆ ದ್ವಾದಶಿ ಪಾರಣಿ ವಿಷಯವನ್ನು ಹೇಳಿಬಿಡ್ತೇನಿ. ಯಾಕಂದರೆ ದ್ವಾದಶಿ ಗುರುವಾರ ದಿವಸ ಹರಿವಾಸರಹ ಬಂದಿರೋದ್ರಿಂದ ಪಾರಣಿ ಸಮಯ ಅಂದರೆ ಭಗವಂತನಿಗೆ ಏನು ಏಕಾದಶಿ ಉಪವಾಸ ಮಾಡಿರ್ತೀರಿ, ದ್ವಾದಶಿ ನೈವೇದ್ಯ ಏನಿರ್ತದಲ್ಲ ಆ ಸಮಯ ನಮಗೆ 10:50 ಬಂದಿರೋದ್ರಿಂದ ನಾವು 10:50 ಏನಾದರೂ ಹಾಲು ಹಣ್ಣು ತೆಗೆದುಕೊಂಡಿರಬೇಕು. ದ್ವಾದಶಿ ದಿವಸ 10:50 ನೈವೇದ್ಯವನ್ನು ಮಾಡಿ ಆಮೇಲೆ ದ್ವಾದಶಿ ಪಾರಣಿ ಊಟವನ್ನು ಮಾಡಬೇಕು. ಪಾರಣಿ ಸಮಯ 10:50. ಇನ್ನು ದ್ವಾದಶಿ ದಿವಸ ಏಕಭುಕ್ತ ಈಗಾಗಲೇ ಹೇಳೇನಿ, ಯಾಕಂದ್ರೆ ಏಕಾದಶಿ ವ್ರತ 3 ದಿವಸದ್ದಿರ್ತದೆ. ಇವತ್ತು ಸಾಯಂಕಾಲ ಊಟ ಇರೋದಿಲ್ಲ, ಏನಾದರೂ ತಿಂಡಿ ತಿನ್ಬಹುದು ಅಂಥೇಳಿ, ಇಡ್ಲಿ ದೋಸೆ ಏನು ಬೇಕಾದರೂ ತಿಂಡಿ ಮಾಡಿಕೊಂಡು, ಉಪ್ಪಿಟ್ಟು ಏನು ಬೇಕಾದ್ರು ಮಾಡಿಕೊಂಡು ತಿನ್ಬಹುದು, ಒಂದೇ ಊಟ ಇರ್ತದೆ. ಅದೇ ರೀತಿಯಾಗಿ ಏಕಾದಶಿ ಪೂರ್ಣ ಉಪವಾಸ ಇರ್ತದೆ, ಯಥಾಶಕ್ತಿ ನಿಮ್ಮ ಉಪವಾಸ ಯಥಾಶಕ್ತಿ ಇರ್ತದೆ. ಇನ್ನು ದ್ವಾದಶಿ ದಿವಸ ಬೆಳಗ್ಗೆ ಅಡುಗೆ ನೈವೇದ್ಯ ಎಲ್ಲ ಮಾಡಿ, ನೈವೇದ್ಯ ಆದಮೇಲೆ ಊಟವನ್ನು ಮಾಡಿ ಮತ್ತು ರಾತ್ರಿ ಮಲ್ಕೊಳ್ಬೇಕಾದ ತಿಂಡಿ ತಿಂದು ಮಲ್ಕೋಬೇಕು, ಅಂದರೆ ಏಕಭುಕ್ತ ಇರ್ತದೆ ದ್ವಾದಶಿ ದಿವಸ. ದಶಮಿ ದಿವಸ ಬೆಳಗ್ಗೆ ಊಟ ರಾತ್ರಿ ತಿಂಡಿ, ಮತ್ತು ಏಕಾದಶಿ ಪೂರ್ಣ ಉಪವಾಸ, ದ್ವಾದಶಿ ದಿವಸ ಬೆಳಗ್ಗೆ ಊಟ ರಾತ್ರಿ ಮತ್ತು ತಿಂಡಿ ತಿಂದು ಮಲ್ಕೊಳ್ಬೋದು. ಈ ರೀತಿ ಏಕಾದಶಿ ಒಂದು ವ್ರತ ಅಂಥೇಳಿ ಆಚರಣೆಯನ್ನು ಮಾಡ್ತೀವಿ. ಇನ್ನು ಏಕಾದಶಿ ದಿವಸ ವಿಶೇಷವಾಗಿ ನಾಳೆ ದಿವಸ ನೆಲ್ಲಿಕಾಯಿ ದೀಪವನ್ನು ಹಚ್ಚಿಟ್ಟು ಈ ಒಂದು ವಿಶೇಷ ಶ್ಲೋಕದ ಆ ಶ್ಲೋಕವನ್ನು ಹೇಳ್ಕೊಡ್ತೀನಿ. ಬಹಳ ಸರಳದ, ಸ್ಕ್ರೀನ್ ಮೇಲೆ ಕೂಡ ಹಾಕ್ತೀನಿ. ಏಕಾದಶಿ ದ್ವಾದಶಿ ಎರಡೂ ದಿವಸ ಹೇಳ್ರಿ. ಇನ್ನು ಏಕಾದಶಿ ದಿವಸ ಹಾಕಿದ್ರಂಥ ರಂಗೋಲಿಯನ್ನು ದ್ವಾದಶಿ ದಿವಸ ತೆಗಿಬಾರ್ದು. ದೇವರನ್ನೇ ಹಿಂಗೆ ಪೂಜಾ ಮಾಡಿರ್ತಿರಲ್ಲ, ಕೇವಲ ಏರಿಸಿದಂಥ ಹೂಗಳನ್ನು ತೆಗೆದು ದೇವರಿಗೆ ಹೊಸ ಹೂಗಳನ್ನು ಹಾಕಿ ಪೂಜೆಯನ್ನು ಮಾಡ್ಬೋದು, ಆದರೆ ಏಕಾದಶಿ ಪೂಜೆಗೆ ಮಾತ್ರ ಇರ್ತದೆ. ಇನ್ನು ನೀವು ನಿತ್ಯ ಕುಲದೇವರಿಗೆ ಅಭಿಷೇಕ ಯಥಾ ಪ್ರಕಾರ ನಿತ್ಯ ಹೆಂಗೆ ಇರ್ತದೋ ಹಂಗೆ ನಾವು ಏಕಾದಶಿ ಪೂಜೆ ಏನು ಮಾಡಿರ್ತೀವಿ ಅದನ್ನು ಮಾತ್ರ ನಾವು ದ್ವಾದಶಿ ದಿವಸ ತೆಗಿಬಾರ್ದು ಅಂತ ಹೇಳ್ತೇವೆ. ದ್ವಾದಶಿ ದಿವಸ ಅಡುಗೆ ನೈವೇದ್ಯ ಎಲ್ಲ ಆದಮೇಲೆ ನಂತರ ವಿಸರ್ಜನೆ ಮಾಡಬಹುದು, ಅಥವಾ ಮಾರನೇ ದಿವಸ ಕೂಡ ವಿಸರ್ಜನೆ ಮಾಡಬಹುದು. ಆದರೆ ಇದು ಕುಲದೇವರಿಗೆ ಅಪ್ಲೈ ಆಗೋದಿಲ್ಲ. ಮೊದಲೇ ಹೇಳ್ತೀನಿ, ಏಕಾದಶಿ ಪೂಜೆ ಸಪ್ರೇಟಾಗಿ ಮಾಡಬೇಕು, ಕುಲದೇವರ ಪೂಜೆಯನ್ನು ಸಪ್ರೇಟಾಗಿ. ಯಾಕಂದರೆ ಕುಲದೇವರ ಪೂಜಾ ನಿತ್ಯ ತಲೆ ಮೇಲೆ ಅಭಿಷೇಕ ಹಾಕಬೇಕು. ಈ ಏಕಾದಶಿ ಮಾಡಿದಂಥ ನಾವು ಏನು ಫೋಟೋ ಇಟ್ಟು ಪೂಜೆ ಮಾಡಿರ್ತಿರಲ್ಲ ಆ ಪೂಜೆಗೆ ಮತ್ತೆ ನೀವು ಅದನ್ನು ತೆಗೆದು ಒರೆಸಿ ಎಲ್ಲ ಮಾಡಲಿಕ್ಕೆ ಹೋಗಬೇಡ್ರಿ. ದ್ವಾದಶಿಗೆ ಬರೀ ಕೇವಲ ಹೂವನ್ನು ಎತ್ತಿ ಅಂದರೆ ಸಂಕಲ್ಪ ಮಾಡಿ ಏಕಾದಶಿ ವ್ರತ ಮಾಡ್ತೀನಿ ಅಂತ ಸಂಕಲ್ಪ ಮಾಡಿ ಇಟ್ಟು ಪೂಜೆ ಮಾಡಿರ್ತಿರಲ್ಲ, ಬರೀ ಇರಿಸಿದ ಹೂಗಳನ್ನು ತುಳಸಿಯನ್ನು ತೆಗೆದು ಬೇರೆ ಹೂಗಳನ್ನು ಅದೆಲ್ಲ ಇರಿಸ್ಬೇಕು, ತುಳಸಿಯನ್ನು ಹರಿಬಾರ್ದು. ದ್ವಾದಶಿ ದಿವಸ ತುಳಸಿಯನ್ನು ಯಾವತ್ತೂ ತೆಗಿಬಾರ್ದು ಅಂಥೇಳಿ. ಇನ್ನು ವಿಶೇಷವಾದ ಸ್ತೋತ್ರವನ್ನು ಹೇಳ್ಕೊಡ್ತೀನಿ, ಸ್ತೋತ್ರವನ್ನು ಹೇಳ್ರಿ, ಬಹಳನೇ ಸರಳದ, ಸ್ಕ್ರೀನ್ ಮೇಲೆ ಕೂಡ ಬರ್ತದೆ ನೋಡ್ರಿ. ನಮೋ ದೇವ ದಾಮೋದರಾನಂದ ವಿಷ್ಣು ಪ್ರಸೀದ ಪ್ರಭೋ ದುಃಖ ಜಾಲಾಬ್ಧಿಮಗ್ನಂ ಕೃಪಾ ದೃಷ್ಟಿ ವೃಷ್ಟ್ಯಾತಿ ದೀನಂಚ ರಕ್ಷ ಗ್ರಹಾಣೇಶ ಮಾಮಜ್ಞಮೇವಾಕ್ಷಿ ದೃಶ್ಯಂ ಕುಬೇರಾತ್ಮಜೌ ವೃಕ್ಷ ಮೂರ್ತಿ ಚ ಯದ್ಯತ್ವಯಾ ಮೋಚಿತೌ ಭಕ್ತಿ ಭಾಜೌ ಕೃತೌ ಚ ತಥಾ ಪ್ರೇಮ ಭಕ್ತಿಂ ಸ್ವಕಾಮೇ ಪ್ರಯಚ್ಛ ನಮೋ ಕ್ಷೇಗ್ರಹೋ ಮೇ ಸ್ಥಿತಾ ಮೋದರೇಹ.
ದಾಮೋದರ ರೂಪದಲ್ಲಿ ನೆಲ್ಲಿ ಗಿಡದಲ್ಲಿ ವಾಸ ಮಾಡ್ತಾ ಇರುವಂತಹ ಭಗವಂತನಿಗೆ ನನ್ನ ಎಲ್ಲ ಸಂಕಷ್ಟಗಳನ್ನು ದೂರ ಮಾಡು, ನಾನು ದುಃಖ ಜಾಲಾಬ್ಧಿ ಮಗ್ನಂ ದುಃಖ ಜಾಲದಲ್ಲಿ ಸಿಕ್ಕೊಂಡು ಒದ್ದಾಡ್ಲಿಗಡ್ತೇನೆ, ಅದಕ್ಕಾಗಿ ನಿನ್ನ ಕೃಪಾದೃಷ್ಟಿ ನನ್ನ ಮೇಲೆ ಇರಲಿ, ನನ್ನ ರಕ್ಷಣೆಯನ್ನು ಮಾಡು, ನನ್ನ ಮೇಲೆ ನಿನ್ನ ಕಣ್ಣಿನ ದೃಷ್ಟಿ ನನ್ನ ಮೇಲೆ ಬೀಳಲಿ, ನಾನು ಕೂಡ ನನ್ನ ಏನು ದಾರಿದ್ರ್ಯದಿಂದ ಬಳಲಿಕತ್ತೇನಲ್ಲ ಆ ಎಲ್ಲ ದಾರಿದ್ರ್ಯ ನನ್ನಿಂದ ದೂರ ಮಾಡು ಅಂತ ಬೇಡ್ಕೊಳ್ಳೋದೇ. ಅಂದರೆ ಕುಬೇರಾತ್ಮಜೌ, ನಿನ್ನ ದೃಷ್ಟಿ ಕುಬೇರನ ದೃಷ್ಟಿ ನನ್ನ ಮೇಲೆ ಬಿದ್ದು ನಾನೇನು ಮಾಡಿರುವಂಥ ಕರ್ಮಗಳೆಲ್ಲ ಸುಟ್ಟು ಹೋಗಿ ನನ್ನನ್ನು ಉದ್ಧಾರ ಮಾಡು, ಕಷ್ಟದಿಂದ ಪಾರು ಮಾಡು ಅಂತ ಬೇಡ್ಕೊಳ್ಳೋದೇ ಈ ಸ್ತೋತ್ರ. ಈ ಸ್ತೋತ್ರದಿಂದ ಭಗವಂತನ ಆರಾಧನೆ ಮಾಡೋದರಿಂದ ನಿಮ್ಮ ಸಂಕಷ್ಟಗಳೆಲ್ಲವೂ ದೂರ ಆಗ್ತದೆ. ಈ ರೀತಿಯಾಗಿ ಇರುವಂಥ ಈ ಸರಳವಾಗಿರೋ ಸ್ತೋತ್ರವನ್ನು ಹೇಳ್ಕೊಟ್ಟೇನಿ. ಮತ್ತೆ ಮುಂದಿನ ವಿಡಿಯೋ ಸಿಗ್ತೀನಿ ಸ್ನೇಹಿತರೆ. ನಮಸ್ಕಾರ.